ಪ್ರೊಫೆಸರ್ ಸಿ ಎನ್ ಆರ್ ರಾವ್ ಎಂದೇ ಪ್ರಖ್ಯಾತರಾಗಿರುವ ಚಿಂತಾಮಣಿ ನಾಗೇಶ ರಾಮಚಂದ್ರ ರಾವ್, ರಸಾಯನಶಾಸ್ತ್ರದಲ್ಲಿ ನಿರತರಾಗಿರುವ ಜಗತ್ತಿನ ಅಸಾಧಾರಣ ಅದ್ಭುತ ಪ್ರತಿಭೆಗಳಲ್ಲಿ ಅಗ್ರಮಾನ್ಯರು. ರಾಸಾಯನಿಕ ವರ್ಣಪಟಲ ವಿಜ್ಞಾನ ಅಂದರೆ ಕೆಮಿಕಲ್ ಸ್ಪೆಕ್ಟ್ರೋಸ್ಕೋಪಿ, ಅಣುಗಳ ವಿನ್ಯಾಸದ ಅಭ್ಯಾಸ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಸ್ಟಡೀಸ್, ಘನಸ್ಥಿತಿ ರಸಾಯನಶಾಸ್ತ್ರ ಸಾಲಿಡ್ ಸ್ಟೇಟ್ ಕೆಮಿಸ್ಟ್ರಿ, ಅಧಿಕ ಉಷ್ಣತೆಯಲ್ಲಿ ಅಧಿವಾಹಕತೆ ಹೈ ಟೆಂಪರೇಚರ್ ಸೂಪರ್ ಕಂಡಕ್ಟಿವಿಟಿ ಮುಂತಾದ ಸಂಕೀರ್ಣ ಸಂಶೋಧನಾ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ಮಾಡಿರುವ ಪ್ರತಿಭಾಶಾಲಿ ವಿಜ್ಞಾನಿ. ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಕಲಿತು ತಮ್ಮ ಅವಿರತ ಕ್ರಿಯಾಶೀಲತೆಯಿಂದ ಜಗತ್ತಿನ ಎಲ್ಲ ಪ್ರತಿಷ್ಠಿತ ವಿಜ್ಞಾನ ಅಕಾಡೆಮಿಗಳ ಗೌರವಾನ್ವಿತ ಸದಸ್ಯತ್ವವನ್ನು ಸಂಪಾದಿಸಿದ್ದಾರೆ. FRS FRC ಅಲ್ಲದೆ ನಮ್ಮ ದೇಶದ ಹಾಗೂ ಇಂಗ್ಲೆಂಡ್, ಅಮೇರಿಕಾ, ರಷ್ಯಾ, ಜರ್ಮನಿ, ಫ್ರಾನ್ಸ್, ಚೀನಾ, ಜಪಾನ್ ಮುಂತಾದ 27 ದೇಶಗಳ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳು ರಾವ್ ಅವರಿಗೆ ಗೌರವಾನ್ವಿತ ಡಾಕ್ಟರೇಟ್ ಪದವಿ ನೀಡಿ ಸನ್ಮಾನಿಸಿವೆ. ವಿಶ್ವವಿಖ್ಯಾತ ಫ್ಯಾರಡೇ ಚಿನ್ನದ ಪದಕ, ಲಂಡನ್ನ ರಾಯಲ್ ಸೊಸೈಟಿ ನೀಡುವ ಹ್ಯೂಸ್ ಪದಕ, ಯುನೆಸ್ಕೋದ ಐನ್ಸ್ಟೈನ್ ಪದಕ ಮುಂತಾದ ಹಲವಾರು ಚಿನ್ನದ ಪದಕಗಳನ್ನು ಇವರ ಪ್ರತಿಭೆಗೆ ಪುರಸ್ಕಾರವಾಗಿ ನೀಡಲಾಗಿದೆ. ತಮ್ಮ 67 ವಯಸ್ಸಿನಲ್ಲಿಯೂ ಚೈತನ್ಯದ ಚಿಲುಮೆಯಾಗಿರುವ ರಾವ್ ಅವರು ಸದ್ಯದಲ್ಲಿ ಸೂಕ್ಷ್ಮಾತಿಸೂಕ್ಷ್ಮ ಅಂದರೆ 1 meter ಉದ್ದವನ್ನು 100 crore ವಿಭಾಗ ಮಾಡಿದಾಗ ಸಿಕ್ಕುವಷ್ಟು ಸಣ್ಣ ಪ್ರಮಾಣದ ಅಂದರೆ ನ್ಯಾನೋಪಾರ್ಟಿಕಲ್ಸ್ ವಸ್ತುಗಳ ವಿನ್ಯಾಸದ ಸಂಶೋಧನೆಯಲ್ಲಿ ಕಾರ್ಯನಿರತರಾಗಿದ್ದಾರೆ. ಕನ್ನಡ ನಾಡಿನ ಈ ಶ್ರೇಷ್ಠ ವಿಜ್ಞಾನಿಯ ಸಾಧನೆಗಳನ್ನು ಗುರುತಿಸಿದ ರಾಜ್ಯ ಸರ್ಕಾರ ಕಳೆದ ವಾರವಷ್ಟೇ ಇವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದೆ. ಬನ್ನಿ ಈ ರಸ ಋಷಿಯ ಪರಿಚಯ ಮಾಡಿಕೊಳ್ಳೋಣ. ನಮಸ್ಕಾರ ಪ್ರೊಫೆಸರ್ ರಾವ್ ಅವರೇ. ನಮಸ್ಕಾರ. ಇಷ್ಟೊಂದು ಸಾಧನೆಗಳನ್ನು ಮಾಡಿದ ತಮ್ಮ ಬಾಲ್ಯದ ಕೆಲವು ನೆನಪುಗಳನ್ನು ದಯಮಾಡಿ ತಿಳಿಸ್ಕೊಡಿ. ನಮ್ಮ ಮನೆಯಲ್ಲಿ ವಿದ್ಯಾಭ್ಯಾಸಕ್ಕೆ ಬಹಳ ಪ್ರೋತ್ಸಾಹ. ಯಾವಾಗಲೂ ಸ್ಕೂಲು, ಕಾಲೇಜು, ವಿದ್ಯೆ ಈ ವಿಷಯವೇ ನಾವು ಜಾಸ್ತಿ ಮಾತು. ಪುಸ್ತಕಗಳ ವಿಷಯ, ಸಂಗೀತದ ವಿಷಯ, ಈ ಥರ ಅನೇಕ ಸಂದರ್ಭಗಳಲ್ಲಿ ನಾವು ಮಾತಾಡಿದ್ರೂ ಅದನ್ನು ಯಾವುದೋ ಹಾಗೋ ಅದು ವಿದ್ಯಾಭ್ಯಾಸದ ವಿಷಯಕ್ಕೆ ಬರೋದು. ಕೊನೆಗೆ ನಮ್ಮ ತಂದೆ ಅದರಲ್ಲಿ ಬಹಳ ವಿದ್ಯಾಭ್ಯಾಸ ಇಲಾಖೆಲ್ಲ ಕೆಲಸ ಮಾಡ್ತಾಯಿದ್ದರು. ಅದಕ್ಕಿಂತ ಹೆಚ್ಚಾಗಿ ನಮ್ಮ ತಾಯಿ ನಮ್ಮ ಸಣ್ಣ ಹುಡುಗನ ಆದಾಗಿಂದನೂ ಅವರೇ ಮನೆಯಲ್ಲಿ ಪಾಠ ಹೇಳ್ಕೊಡ್ತಾಯಿದ್ರು. ನನ್ನ 3-4 ಆದಂಗೆ ನಾವು ಕನ್ನಡ, ನಮ್ಮ ಚರಿತ್ರೆ, ನಮ್ಮ ಸಾಹಿತ್ಯ, ನಮ್ಮ ಪುರಾಣಗಳು ಇದ್ರ ವಿಷಯ ಭಾಳ ಹೇಳೋರು. ಆಮೇಲೆ 4-5 ಆದಮೇಲೆ ಎಲ್ಲ ಅರ್ಥಮೆಟಿಕ್ಕು, ಜಾಗ್ರಫಿ, ಹಿಸ್ಟ್ರಿ ಎಲ್ಲನೂ ಅವರೇ ಮನೆಯಲ್ಲಿ ಪಾಠ ಹೇಳ್ಕೊಡ್ತಾರೆ. ನೀವು ಹೇಳೋದು ಕೇಳಿದ್ರೆ ಹಾಗಾದ್ರೆ ನೀವೇನು ಪ್ರೈಮರಿ ಸ್ಕೂಲ್ ಓದಲೇ ಇಲ್ವಾ? ಬರೀ ಮೊದಲು ಮಿಡಲ್ ಸ್ಕೂಲ್ ಫಸ್ಟ್ ಇಯರೋ ಸೆಕೆಂಡ್ ಇಯರ್ಗೂ ಹೊಟ್ಟದೆ ಫಸ್ಟು, ಅದರಿಂದಾನೇ ಬೇಗ ಮುಗಿಸೋಕ್ಕಾಯ್ತು. ಆ ಥರ ವಾತಾವರಣದಲ್ಲಿ ಕಲಿಯೋದು ಸುಖ, ಕಲಿಯೋದು ಒಂದು ಸಂತೋಷವಾಗಿರೋದು. ದಿನಾಲು ಕಥೆಗಳ ಮೂಲಕನೇ ನಮ್ಮ ತಾಯಿ ಎಲ್ಲ ಹೇಳ್ಕೊಡ್ತಾ ಇದ್ದಿದ್ದು ಅವರಿಗೆ. ನನ್ನ 7-8 ವರ್ಷದಲ್ಲಿ ನಾನು ರಾಮಾಯಣ ಮಹಾಭಾರತ ಹಿಂದೆ ಮುಂದಾಗಿ ಎಲ್ಲರೂ ಗೊತ್ತಿರೋದು ನನಗೆ. ಭಗವದ್ಗೀತೆ ಅಂದರೆ ಆವಾಗ ಅಷ್ಟು ಸಂಸ್ಕೃತ ಶ್ಲೋಕಗಳನ್ನು ನಮ್ಮೊಬ್ಬರು ಮೇಷ್ಟ್ರ ಹತ್ರ ಹೋಗ್ತಾ ಇದ್ದೆ. ಬೆಳಗ್ಗೆ ಹೋಗಿ ಸಂಸ್ಕೃತ ಶ್ಲೋಕಗಳೆಲ್ಲ ಕಲಿತ್ಕೊಡ್ತಾ ಇದ್ದೆ. ಆಮೇಲೆ ನಮ್ಮ ಅಜ್ಜಿ ತಾತನೂ ಅದೇ ಆ ವಿಷಯದಲ್ಲಿ ಬಹಳ ಶ್ರದ್ಧೆ ತೊಗೊಳೋರು. ನಾನು ಏನು ಕಲಿತ್ಕೋತೀನಿ, ಏನು ಮಾಡ್ತೀನಿ ಅಂತ. ಅಂದರೆ ನಮ್ಮ ಮನೇಲಿ ನಮ್ಮ ತಂದೆ ತಾಯಿ ಸಣ್ಣ ಹುಡುಗಾದಾಗ ಭಾಳ 3-4 ವರ್ಷದಿಂದ ಸುಮಾರು 10 11 ವರ್ಷದವರೆಗೂ ಪೂರಾ ನನ್ನ ವಿದ್ಯಾಭ್ಯಾಸ ಮನೆಯಲ್ಲೇ ಆಗಿತ್ತು ಅಂತ ಹೇಳ್ಬೇಕು. ಸರ್, ಇವಾಗ ಒಂದು ತುಂಬ ಮುಖ್ಯವಾದ ವಿಷಯ ಅಂದರೆ ಈಗ ಎಲ್ಲರೂ ಈ ಕನ್ನಡ ಮಾಧ್ಯಮ, ಇಂಗ್ಲೀಷ್ ಮಾಧ್ಯಮ ಇದನ್ನೇ ಒಂದು ದೊಡ್ಡದು ಮಾಡ್ತಾರೆ. ತಮಗೆ ಕನ್ನಡ ಮಾಧ್ಯಮದಲ್ಲಿ ಓದಿದ್ರಿಂದ ಏನು ತೊಂದರೆ ಆಗಲಿಲ್ವೇ? ನಿಜವಾಗಿರೋದು ಪ್ರಪಂಚದಲ್ಲಿ ಎಲ್ಲರೂ ನೋಡಿದ್ರು ಅವರವ್ರು ಮಾತೃಭಾಷೆಯಲ್ಲಿ ಕಲಿಬೇಕು ಅಂತ ಎಲ್ಲ ದೇಶದಲ್ಲಿ ನೋಡೋದು. ಫ್ರಾನ್ಸಲ್ಲಿ ಹೋಗಿ ಫ್ರೆಂಚಲ್ಲಿ ಕರೀತಾರೆ, ಕೊರಿಯಾದಲ್ಲಿ ಹೋಗಿ ಕೊರಿಯನ್ನಲ್ಲಿ ಕರೀತಾರೆ, ಜಪಾನ್ಗೆ ಹೋಗಿ ಜಪಾನೀಸಲ್ಲಿ ಕರೀತಾರೆ. ಅದರಿಂದ ಅವರವ್ರವ್ರ ಮಾತೃಭಾಷೆಯಲ್ಲಿ ಕಲಿಬೇಕು. ಮಾಧ್ಯಮದಿಂದ ಏನು ತೊಂದರೆ ಆಗೋದಕ್ಕೆ ನಾವು ಸರಿಯಾದ ಪುಸ್ತಕಗಳನ್ನ ಇಡಬೇಕು, ಸರಿಯಾದ ರೀತಿಯಲ್ಲಿ ನಾವು ಅವ್ರಿಗೆ ಪಾಠ ಹೇಳ್ಕೊಡ್ಬೇಕು, ನಮ್ಮ ಶಾಲೆಗಳಲ್ಲಿ ಒಳ್ಳೆಯ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿರಬೇಕು. ಅದಿದ್ದ ಪಕ್ಷಕ್ಕೆ ಮಾಧ್ಯಮದಿಂದ ತೊಂದರೆ ಆಗೋಲ್ಲ. ಏನಾಗುತ್ತೆ, ಸ್ವಲ್ಪ ಮುಂದೆ ಹೋದ ಮೇಲೆ, ಕಾಲೇಜ್ಗೆ ಹೋದ ಮೇಲೆ,
ಅದು ಪ್ರೊಫೆಷ್ನಲ್ ಎಜುಕೇಷನ್ ಅಂತ ಹೈಯರ್ ಎಜುಕೇಷನ್ ಅಂತ ನೋಡಿ ಅದಕ್ಕೆ ಹೋದಾಗ ಸ್ವಲ್ಪ ಇಂಗ್ಲೀಷಿನ ಬೇಕಾಗುತ್ತೆ. ಅದಕ್ಕೆ ಏನು ಮಾಡಬೇಕು, ಸಣ್ಣ ಹುಡುಗರಾಗಿದ್ದಾಗಿಂದನೂ ನಾವು ಇಂಗ್ಲೀಷನ್ನ ಹೇಳ್ಕೊಡ್ಬೇಕು. ಇವಾಗ ಎಲ್ಲ ಕಡೆ ಇವಾಗ ಇಂಗ್ಲೀಷ್ನ ಭಾಳ ಅದಕ್ಕೆ ಮುಖ್ಯ ಭಾಳ ಪ್ರಾಮುಖ್ಯತೆ ಕೊಡಬೇಕು ಅಂತ ಅನೇಕ ಹೇಳ್ತಾ ಇದ್ದಾರೆ. ಪ್ರಪಂಚದಲ್ಲಿ ಎಲ್ಲಿ ನೋಡಿದ್ರೂ ಇಂಗ್ಲೀಷಿಗೆ ಪ್ರಾಮುಖ್ಯತೆ ಸಿಗ್ತಾ ಇದೆ. ಅದೇ ರೀತಿ ನಾವು ಇಂಗ್ಲೀಷಿಗೆ ಹೇಳ್ಕೊಡೋ ಮಕ್ಕಳಿಗೆ ಅವ್ರಿಗೆ ಮಾತಾಡೋದಕ್ಕೆ ಬರೆಯೋದಕ್ಕೆ ಸ್ವಲ್ಪ ಸರಳವಾದ ಇಂಗ್ಲೀಷ್ ಭಾಷೆ ಅವ್ರು ಕಲಿತ್ಬಿಟ್ಟು ಅದರ ಜೊತೆಗೆ ಮಿಕ್ಕಿದ್ದೆಲ್ಲ ಕನ್ನಡದಲ್ಲಿ ಮಾಡಿದ್ರೆ ಅದರಲ್ಲಿ ಏನು ತೊಂದರೆ ಇಲ್ಲ. ನಮ್ಗೇನು ತೊಂದರೆ ಆಗ್ತಾ ಇದೆ, ಕನ್ನಡ ಮಾಧ್ಯಮದಲ್ಲಿ ಹೋದ್ರೆ ಇಂಗ್ಲೀಷನ್ನು ಸರಿಯಾಗಿ ಹೇಳ್ಕೊಡೋಲ್ಲ. ಆ ಕನ್ನಡದ ಮಾಧ್ಯಮದಲ್ಲಿ ಹೋದರೆ ಎಲ್ಲ ಕೆಲಸಕ್ಕೆ ಭಾರತ ಸ್ಕೂಲಿಗೆ ಮಾತ್ರ ಇರುತ್ತೆ ಕನ್ನಡ ಮಾಧ್ಯಮ. ಇವೆಲ್ಲ ಬುದ್ಧಿವಂತ ಹುಡುಗರೆಲ್ಲ ಇಂಗ್ಲೀಷ್ ಮಾಧ್ಯಮ ಹೋಗ್ರೆ ಆ ಥರ ಹೇಳ್ಕೊಡೋದು. ನಾವು ಹುಡುಗರಾಗಿದ್ದು ಆಗಿರಲಿಲ್ಲ, ಆಗ ನ್ಯಾಷನಲ್ ಹೈಸ್ಕೂಲ್ಗೆ ಇದ್ದಿದ್ದು ಕನ್ನಡ ಮಾಧ್ಯಮ ಒಂದೇನೆ, ಆಗ ಇಂಗ್ಲೀಷ್ ಇದೇ ಇರಲಿಲ್ಲ, ಮೀಡಿಯಮೇ ಇರಲಿಲ್ಲ. ಆಗ ಅಂದರೆ ನಾನು ಆ ನ್ಯಾಷನಲ್ ಹೈಸ್ಕೂಲ್ಗೆ ಹೋಗಲಿಲ್ಲ, ಆಗ ನಾನು ಆಚಾರ್ಯ ಪಾಠಶಾಲೆ ಇನ್ಯಾವುದು ಗೌರ್ಮೆಂಟ್ ಸ್ಕೂಲ್ಗಳಿಗೆಲ್ಲ ಹೋಗಿದ್ದು ನಾನು. ಆದರೆ ನಮ್ಮ ಉಪಾಧ್ಯಾಯರುಗಳು ಎಷ್ಟು ಚೆನ್ನಾಗಿ ಮುತುವರ್ಜಿಯಿಂದ ಹೇಳ್ಕೊಡು. ನನಗೆ ಬಂದಿದ್ದು ಕೆಮಿಸ್ಟ್ರೀಲಿ ಆಸಕ್ತಿ, ರಸಾಯನಶಾಸ್ತ್ರದಲ್ಲಿ ಆಸಕ್ತಿ ಬಂದಿದ್ದು ನಮ್ಮ ಹೈಸ್ಕೂಲಲ್ಲಿ ಒಬ್ಬ ಮೇಷ್ಟ್ರು, ಒಂದಿಬ್ಬರು ಮೇಷ್ಟ್ರುಗಳು ಎಷ್ಟು ಚೆನ್ನಾಗಿ ಹೇಳ್ಕೊಟ್ರು, ಅವರು ಕನ್ನಡದಲ್ಲೇ ಹೇಳ್ಕೊಡ್ತಾ ಇದ್ದರು. ಹೈಸ್ಕೂಲ್ ವಿದ್ಯಾಭ್ಯಾಸದಲ್ಲೇ ತಮಗಾಗಲೇ ರಸಾಯನಶಾಸ್ತ್ರ ಆಗ ಎಲ್ಲದಕ್ಕಿಂತ ಅದಕ್ಕೆ ಆಸಕ್ತಿ ಇತ್ತು. ಆದರೆ ನಾನು ಅದನ್ನೇ ಅದರಲ್ಲಿ ನಾನು ಮುಂದೆ ಬರ್ತೀನಿ, ಅದನ್ನೇ ಮುಂದೆ ಓದ್ತೀನಿ ಅಂತ ನಂಗೆ ಗೊತ್ತಿರಲಿಲ್ಲ. ಅದು ಗೊತ್ತಾಗಬೇಕಾದ್ರೆ ಇನ್ನೂ ಸ್ವಲ್ಪ ದಿನ ಆಗಬೇಕಾಯ್ತು. BSc ಅದನ್ನೆಲ್ಲ ತಾವೆ ನಾನು BSc ಎಲ್ಲ ಸೆಂಟ್ರಲ್ ಕಾಲೇಜಲ್ಲೇ ಮಾಡಿದ್ದು. ಆಗಲೂ ನನಗೆ ಬಹಳ ವಿಜ್ಞಾನದಲ್ಲೇ ಏನಾರು ಮಾಡಬೇಕು ಅಂತ ಇಷ್ಟ ಬಂದಿತ್ತು. ಅಷ್ಟೊಂದು ನಾನು ಎಂಜಿನಿಯರಿಂಗ್ ಹೋಗೋಲ್ಲ ಅಂತ ಮಾಡಿಬಿಟ್ಟಿದ್ದೆ. ಎಂಜಿನಿಯರಿಂಗ್ ನಾನು ಹೋಗೋದಿಲ್ಲ, ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ಗೆ ಹೋಗೋದಿಲ್ಲ. ನಾನು ಓದೋದು ವಿಜ್ಞಾನದಲ್ಲೇ ಏನಾರು ಓದಬೇಕು ಅಂತ ಅಂದ್ಕೊಂಡಿದ್ದೆ. ಆ ಸಮಯದಲ್ಲಿ ಒಂದಿಬ್ಬರು ನಮ್ಮ ಮೇಷ್ಟ್ರುಗಳು ಸೆಂಟ್ರಲ್ ಕಾಲೇಜಲ್ಲಿ ಅವಾಗೆಲ್ಲ ಅವರ ಪಬ್ಲಿಕೇಷನ್ಸ್ ಮಾಡ್ಬೋದು, ರಿಸರ್ಚ್ ಮಾಡಿದ್ರೆ ನೀನೆಲ್ಲ ಪೇಪರ್ ಪಬ್ಲಿಷ್ ಮಾಡ್ಬೋದು, ಒಂದೆರಡು ಪೇಪರ್ ಎಲ್ಲ ತೋರಿಸಿದ್ರು. ಇನ್ನೂ ಜ್ಞಾಪಕ ಇದೆ ಯಾವ ಪೇಪರ್ಗಳು ಓದು ಅಂತ. ನಮ್ಮ ಕೆಮಿಸ್ಟ್ರಿಯಲ್ಲಿ ನನ್ನ ಚೆನ್ನಾಗಿ ಗೊತ್ತಿರೋರು, ಅವರು ಬನಾರಸ್ಸಲ್ಲೆಲ್ಲ ಓದ್ಕೊಂಡು ಬಂದು, ನೋಡಿಪ್ಪ ನಾನು MSc ಬನಾರಸ್ಸಲ್ಲಿ ಮಾಡಿದೆ, ನಾನು ಅಲ್ಲಿ ಮಾಡಿದ ಸಂಶೋಧನೆ ಮೇಲೆ ಒಂದು ಸಣ್ಣದೊಂದು ಪೇಪರ್ ಕೂಡ ಪಬ್ಲಿಷ್ ಮಾಡಿ ಎಲ್ಲ ತೋರಿಸಿದ್ರು. ಅದೆಲ್ಲ ನೋಡ್ಬಿಟ್ಟು ನಾನು ಇದನ್ನು ಮಾಡಬೇಕು, ಈ ಥರ ಚೆನ್ನಾಗಿರುತ್ತೆ ನೋಡಿ ನೀವೆಲ್ಲ ಮಾಡೋದು, ಅದನ್ನು ಪ್ರಕಟಣೆ ಮಾಡೋದು, ಅದಕ್ಕೆ ಅದು ಜರ್ನಲ್ಸ್ಗೆಲ್ಲ ನಿಮ್ಮ ಪಬ್ಲಿಷ್ ಮಾಡೋದು ಚೆನ್ನಾಗಿರುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಇದೊಂದು. ಅದಕ್ಕೆ ಅದಕ್ಕೆ ಇನ್ನೊಬ್ಬರು ಪ್ರೋತ್ಸಾಹ ಬೇಡ, ನಾವು ಮಾಡಿದ್ದಕ್ಕೆ ನಮಗೆ ನಮ್ಮ ಬಂದಿದ್ದ ಫಲಿತಾಂಶಗಳು ಅಲ್ಲೇ ಗೊತ್ತಾಗುತ್ತೆ ಏನು ಪಬ್ಲಿಕೇಷನ್ಸಿಂದ. ಅದನ್ನ ಇನ್ನೊಬ್ಬರು ನಮಗೇನು ಒಳ್ಳೆಯದು ಕೆಟ್ಟದ್ದು ಒಂದು ಯಾರನ್ನೂ ಕೇಳಬೇಕಾಗಿಲ್ಲ, ನಾವು ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ಕೊಂಡಿರ್ಬೋದು. ಅದೊಂಥರ ಚೆನ್ನಾಗಿರುತ್ತೆ ಅಂದ್ಕೊಂಡು ಆಗ ಮನಸ್ಸಿರಿತ್ತು. ಅಂದರೆ ಆ BSc ಆದ ತಕ್ಷಣವೇ ನಾನು ಅನೇಕ ಕಡೆ ಹೋಗ್ಬೇಕು ಅಂತ ಮಾಡಿದ್ದೆ. ಇನ್ನು ತಾತ ಇನ್ಸ್ಟಿಟ್ಯೂಟ್ಗೆ ಅಲ್ಲಿ ಹೋಗಿ ಕೂಡ ಇದ್ದೆ ಒಂದು ಎರಡು ದಿನ. ಆಮೇಲೆ ಅಷ್ಟೊಂದು ಬನಾರಸ್ಸಿಂದ ನನಗೆ ಅಡ್ಮಿಷನ್ ಬಂತು ಅಲ್ಲಿಗೆ ಹೋದರೆ ಅಲ್ಲಿ MSc ರಿಸರ್ಚ್ ಮಾಡ್ಬೋದು. ಅವಾಗೆಲ್ಲೂ MSc ಬನಾರಸ್ಸಲ್ಲಿ ಅರ್ಧ ರಿಸರ್ಚು ಅರ್ಧ ಪೇಪರ್ಸು ಅಲ್ಲಿಗೆ ಹೋಗೋಣ ಅಂತ ಅಲ್ಲಿಗೆ ಹೋಗ್ಬಿಟ್ಟು. ಓ, ತಾವು ಅಲ್ಲಿಗೆ ಬನಾರಸ್ನಲ್ಲಿ MSc ಮಾಡೋದಕ್ಕೋಸ್ಕರ ಹೋದ್ರಿ ಅಂತಾಯಿತು. ಬನಾರಸ್ನಲ್ಲಿ ಕಾಲೇಜ್ ಅಲ್ಲದೆ ನಿಮ್ಮ ಬೇರೆ ಚಟುವಟಿಕೆಗಳು ಮತ್ತು ಅನುಭವಗಳನ್ನು ಸ್ವಲ್ಪ ಹಂಚ್ಕೋಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಅನೇಕರು ಬನಾರಸ್ ಅಂದರೆ ಈಗ ಅಂದ್ಕೊಂಡಿದ್ದಾರೆ ಅಲ್ಲಿ ಏನೋ ಏನೋ ಆ ಗಂಗಾ ನದಿ ಆ ಕೊಳಕು ಅಟ್ ಬರೀ ಜನ ಅಲ್ಲಿ ಬರೀ ಯಾತ್ರಾರ್ಥಿಗಳು ಬಹಳ ಏನು ಆ ಥರನೇ ನನಗೆ ಅಂತಾರೆ. ಅದರಲ್ಲಿ ಬನಾರಸ್ಸಲ್ಲಿ ಬರೋ ಒಂದು ಅದರ ಪ್ರಭಾವ ಬಹಳ ದೊಡ್ಡದು. ಅಲ್ಲಿ ನನಗೇನಾಯ್ತು, ಎಲ್ಲದಕ್ಕಿಂತ ಮುಖ್ಯ ಪ್ರಭಾವ ಬನಾರಸ್ಸಿನ ಪ್ರಭಾವ ನಮ್ಮ ಭಾರತದ ಪ್ರಭಾವ ಥರ. ಭಾರತ ಅಂದರೆ ಬನಾರಸ್, ಬನಾರಸ್ ನಿಜವಾದ ಭಾರತ ಬನಾರಸ್ಸಲ್ಲಿದೆ ನೋಡಿ. ಅಲ್ಲಿ ನಮ್ಮ ಧರ್ಮ ನೋಡಿ, ನಮ್ಮ ಹಿಂದಿನ ಸಂಸ್ಕಾರ ಎಲ್ಲಿ ಏನು ಸಂಸ್ಕೃತಿ ಏನಿದ್ರು ಅದರಲ್ಲಿದೆ. ಅದನ್ನು ಅದು ನಮ್ಮ ದೇವಸ್ಥಾನಗಳು ನಮ್ಮ ಅಲ್ಲಿರೋದು ಒಂದು ಅದೇ ಒಂದು ಥರ ನನಗೆ ಅದು ಮಹಾ ಅದರ ಮಹಿಮೆ ಇದೆ ಬನಾರಸ್. ಅದಕ್ಕಿಂತ ಮುಖ್ಯವಾಗಿ ನಮ್ಮ ಅಲ್ಲಿ ಬೇಕಾದಷ್ಟು ಕನ್ನಡಿಗರಲ್ಲಿ ನಮಗೆ ಬನಾರಸ್ಸಲ್ಲಿ ಆಗ ಸುಮಾರು 100 ಕನ್ನಡಿಗರು ಒಬ್ಬರು ಅವಾಗ ನಿಜವಾಗಲೂ ರಾಷ್ಟ್ರೀಯ ವಿಶ್ವವಿದ್ಯಾಲಯ ಅಂತ ಹೇಳಬೇಕಾಗಿತ್ತಾಗ. ಈಗ ಇವಾಗೆಲ್ಲ ಹೋಗೋದಿಲ್ಲ ಜಾಸ್ತಿ, ಇವಾಗ ಅಲ್ಲಿ ಇಲ್ಲಿ ಓದ್ತಾರೆ ಹುಡುಗರು IIT ಅಂತೆಲ್ಲ ಹೋಗ್ತಾರೆ. ಆಗೆಲ್ಲ IIT ಏನು ಇರಲಿಲ್ಲ. ಆದ್ರೆ ನಿಜವಾಗಿ ಇಷ್ಟು ಬನಾರಸ್ಸಲ್ಲಿ ನಮ್ಮ MSc ಮಾಡ್ತಾರವಾಗ ಒಂದು ಸುಮಾರು 20 ಜನ ನಮ್ಮ ರಸಾಯನಶಾಸ್ತ್ರವಿದ್ದವರಲ್ಲಿ, ಅದರಲ್ಲಿ ಒಬ್ಬರು ಏನೋ UPನವರು, ಇನ್ನು ಮಿಕ್ಕದವರೆಲ್ಲ ಹೊರಗಿನವರು. ನಮ್ಮ 3-4 ಜನ ಕನ್ನಡದವರು, ಇನ್ನು ಆಂಧ್ರ ತಮಿಳು ಎಲ್ಲ ಪಂಜಾಬ್ ಈ ಕಡೆ. ಅದೊಂಥರ ಚೆನ್ನಾಗಿರೋದು, ತುಂಬ ಜನ ಕನ್ನಡಿಗರು ಅಲ್ಲಿ ನಮ್ಮ ಬನಾರಸ್ ವಿಷಯ. ಅದು ನಾವು ಕನ್ನಡ ಸಂಘ ಆಯಿತು, ನಾಟಕಗಳು ಆಡೋದು ನಮ್ಮದೇ ಒಂದು ಒಳ್ಳೆ ಚೆನ್ನಾಗಿ ಮ್ಯಾಗ್ಝಿನ್ ಕೂಡ ಪಬ್ಲಿಷ್ ಮಾಡ್ತಾ ಇದ್ವಿ, ಪ್ರಿಂಟ್ ಮಾಡ್ತಾ ಇದ್ವಿ ಕನ್ನಡದಲ್ಲಿ ಒಂದು ಮ್ಯಾಗ್ಝೀನು ಈ ಥರ ಎಲ್ಲ. ಅದರಿಂದಾನೆ ನೀವು ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀರಿ. ಕನ್ನಡ ಮಾತಾಡೋದು ಅಭ್ಯಾಸ ಹೋಗ್ಬಿಟ್ಟಿದೆ. ಅದು ಅಭ್ಯಾಸ ಹೋದ್ರು ಇಲ್ಲ, ಒಂದು 2 ತಿಂಗಳು ನಾನು ಮಾತಾಡೋಕೆ ಶುರು ಮಾಡಿಬಿಟ್ರೆ ನಾನು ಇನ್ನೂ ಚೆನ್ನಾಗೇನೆ ಚೆನ್ನಾಗೇ ಮಾತಾಡ್ಬೋದು. ಸರ್, ಸಂಗೀತದಲ್ಲಿ ತಮಗೆ ಆಸಕ್ತಿ ತುಂಬ ಬಂದದ್ದು ಕೂಡ ಬನಾರಸ್ ಅಂತ ಎಲ್ಲ ಒಂದು ಕಡೆ ಹೇಳಿದ್ದೀರಿ. ನಮ್ಮ ಹಿಂದೂಸ್ತಾನಿ ಸಂಗೀತದಲ್ಲಿ ಅಲ್ಲಿ ಬಂತು, ಯಾಕೆಂದರೆ ಆಗ
ದೊಡ್ಡ ದೊಡ್ಡ ಸಂಗೀತ ವಿದ್ವಾಂಸರಲ್ಲಿಗೆ ಬರೋರು, ನಿಮ್ಗೆ ಗೊತ್ತಿರೋ ಪಲೂಸ್ಕರ್ ಅಂತ ಬಹಳ ದೊಡ್ಡ ದಿಗಂಬರ್ಸರು ಸತ್ತೋಗ್ಬಿಟ್ರು ಸಣ್ಣ ವಯಸ್ಸಲ್ಲಿ. ಅವರು ಅವ್ರನ್ನ ಕೂಡ ಕೇಳಿದ್ದೀನಿ ನಾನು. ಅವರು 30 ವರ್ಷಕ್ಕೆ ಸತ್ತೋಗ್ಬಿಟ್ರು. ಅವರು ದೊಡ್ಡ ಗ್ರೇಟೆಸ್ಟ್ ಮ್ಯೂಸಿಷಿಯನ್ ಆಫ್ ಇಂಡಿಯಾ ಅಂತ ಅಂತಾರೆ ರೇಖರ್ ಅವ್ರನ್ನ, ಅಂದರೆ ಸತ್ತೋಗ್ಬಿಟ್ರು ಅವರು. ಅವರು ನಮ್ಮ ರವಿಶಂಕರ್ ಇನ್ನೂ ಅವಾಗ ಸಣ್ಣವರು, ಎಲ್ಲ ಭಾಳ ಬರೋ 4 ಕಡೆ ಕೂಡ ಕೊಡ್ಬೇಕಾದ್ರೆ 4 ಕಡೆ ಹೋದ ಕೆಲವಕ್ಕೆಲ್ಲ ಅಡ್ಮಿಷನ್ ಇನ್ನು ಅದೂ ಇಲ್ಲ, ನಿಮಗಿದೆಲ್ಲ ಬಿಟ್ಟು ಎಲ್ಲದಕ್ಕೂ ಹೋಗ್ಬೋದಾಗಿತ್ತು. ಬಿಸ್ಮಿಲ್ಲಾ ಖಾನಕ್ಕೂ ನಮ್ಮ ಹಾಸ್ಟೆಲ್ಗೆ ಸಹ ಬರ್ತಾಯಿರೋರು, ಅವ್ರು ಬನಾರಸ್ನವ್ರವರು ಕರೆದ್ರೆ ಎಲ್ಲ ಬರೋರು. ನಾವು ಸ್ಯಾಟರ್ಡೇ ಸಂಡೇ ಯಾವಾಗ ಕರೆದ್ರೆ ಬಿಸ್ಮಿಲ್ಲಾ ಖಾನ್ ಬಂದು ವರ್ಷ ಆ ಥರ ಅದಲ್ಲೆಲ್ಲ ತುಂಬ ಆಸಕ್ತಿ. ಆದರೆ ನಮ್ಮ ಮನೆಯಲ್ಲಿ ಸಂಗೀತದಲ್ಲಿ, ನಮ್ಮ ಮನೆಯಲ್ಲಿ ಎಲ್ರಿಗೂ ಸಂಗೀತ ಜಾಸ್ತಿ. ನಮ್ಮ ತಂದೆ ಮನೆ ಕಡೆ ಎಲ್ಲರೂ ಸಂಗೀತಗಾರ್ರೆ, ಭಾಳ ಸಂಗೀತ ಹೇಳ್ತಾ ಇರ್ತಾರೆ. ಅಂದರೆ ಅವರು ಸರ್ ಆಮೇಲೆ ಕಡೆ ಇವಾಗ ಎಮ್ ಎಸ್ ಸಿ ಮುಗಿದ ಮೇಲೆ PhD ನೀವು ಇಂಡಿಯಾದಲ್ಲೇ ಮಾಡಿದ್ರ ಅಥವಾ? ಇಲ್ಲ ಇಲ್ಲ, ಅದು ಈ ದೇಶ ಬಿಡಬೇಕಾಯ್ತಕ್ಕಂಥದ್ದು. ಯಾಕೆಂದರೆ ಆಗ ನಾನು ಮಾಡಬೇಕಾಗಿದ್ದ ಸಂಶೋಧನೆಯಲ್ಲಿ ಯಾವುದ್ರಲ್ಲಿ ನನಗೆ ಜಾಸ್ತಿ ಆಸಕ್ತಿ ಇತ್ತೋ ಆ ತರಹ ವಿಷಯಗಳಲ್ಲಿ ನಮ್ಮ ಇಂಡಿಯಾದಲ್ಲಿ ಯಾರೂ ಅಷ್ಟು ಜಾಸ್ತಿ ಮಾಡ್ತಾ ಇರಲಿಲ್ಲ. ನನಗೆ ಆವಾಗ ಲೈನಸ್ ಪಾಲಿಂಗು ಅವರು ಇದೆಲ್ಲ ಅವರು ಮಾಡಿದ ಕೆಲಸಗಳೆಲ್ಲ ಓದಿ ನನಗೆ ತುಂಬ ಆ ತರಹನೇ ನಾನು ಸಂಶೋಧನೆ ಮಾಡಬೇಕು. ಈ ಅಣುರಚನೆ ಅಂತ ಹೇಳ್ತಾ ಇದ್ದರೆ ಅಣುರಚನೆ ಈ ಥರದಲ್ಲಿ ತುಂಬ ಕೆಲಸ ಮಾಡಬೇಕು ಅಂತ. ಅಣುರಚನೆ ಅಂತಂದರೆ ಅದಕ್ಕೆ ಸರಿಯಾದ ತರಹದ ಫೆಸಿಲಿಟೀಸು ಎಲ್ಲ ಇರಲಿಲ್ಲ ಇಲ್ಲಿ, ಅದಕ್ಕೋಸ್ಕರನೇ ನಾನು ಅಲ್ಲಿಗೆ ಹೋಗಬೇಕಾಯಿತು. ಅದು ಅಲ್ಲದೆ ನನಗೆ ಇನ್ನೂ ಸ್ವಲ್ಪ ಓದೋ ಅಭ್ಯಾಸ, ಓದೋ ಆಸಕ್ತಿ, ಇನ್ನೂ ಅರ್ಥ ಮಾಡ್ಕೋಬೇಕು ಅನ್ನೋ ಸಬ್ಜೆಕ್ಟ್ನ. ಬರೀ PhD ಬಂದರೆ ಏನು ಡಿಗ್ರಿಯಿಂದ ಏನು ನಮಗೇನು ಅದರಿಂದ ಏನು ನನಗೆ ಅನುಕೂಲ ಆಗಲ್ಲ. ಡಿಗ್ರಿ ಜೊತೆಗೆ ನಮಗೆ ಸ್ವಲ್ಪ ಜ್ಞಾನನೂ ಜಾಸ್ತಿ ಆಗುತ್ತೆ, ಆಳವಾದ ಜ್ಞಾನ, ಆಳವಾದ ಜ್ಞಾನನೂ ಬರಬೇಕು. ಅದಕ್ಕೋಸ್ಕರ ಅಲ್ಲಿಗೆ ಹೋಗಿ ಸ್ವಲ್ಪ ಓದಬೇಕು ಅಂದ್ಬಿಟ್ಟು ಅಲ್ಲಿಗೆ ಹೋದೆ. ಅವಾಗ ಇನ್ನೂ ಸಣ್ಣ ಹುಡುಗ ನಾನು. ಅಂದ್ರೆ ಸುಮಾರು ಅಮೆರಿಕದಲ್ಲಿ ಯಾವ ವಿಶ್ವವಿದ್ಯಾಲಯ? ಯೂನಿವರ್ಸಿಟಿ ಹೋಗಿ ಅಲ್ಲಿ ಅಲ್ಲೂ ನಾನು ಅಣುರಚನೆ ವಿಷಯದಲ್ಲೇ ನಾನು PhD ಮಾಡಿದ್ದು. ಅದರ ಜೊತೆಗೆ ಇನ್ನೂ ಅನೇಕ ಪ್ರೊಫೆಸರ್ಗಳ ಜೊತೆ ಕೆಲಸ ಮಾಡಿ ಬೇಕಾದಷ್ಟು ಪ್ರಬಂಧಗಳನ್ನ ಅಲ್ಲಿ ಬರೆಯೋಕ್ಕಾಯಿತು ನಮ್ಮ ಸಂಶೋಧನೆಗಳ ಮೇಲೆ. ಅದು ಮುಗಿಯೋಷ್ಟೊತ್ತಿಗೆ ನನಗೆ ಒಂದು 2-3 ವರ್ಷದ ಒಳಗೇ PhD ತೊಗೊಂಡೆ. ಅಲ್ಲಿ ನಾನೇ ಸ್ವಂತವಾಗಿ ಮಾಡಿದ ಕೆಲಸದ ಮೇಲೆ ನಮ್ಮ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಅದಕ್ಕೆ ಡಾಕ್ಟರ್ ಆಫ್ ಸೈನ್ಸ್ ಥೀಸಿಸ್ ಅಲ್ಲಿಂದಾನೇ ಸಬ್ಮಿಟ್ ಮಾಡಿ. ಅದಕ್ಕೂ DS ಡಾಕ್ಟರ್ ಆಫ್ ಸೈನ್ಸ್ ಥೀಸಿಸ್ ಬರೆದು ಮೈಸೂರು ವಿಶ್ವವಿದ್ಯಾಲಯಕ್ಕೆ ಕಳಿಸಿದೆ. PhD ಅಲ್ಲಿ ತೊಗೊಂಡೆ. ಅಂದರೆ ಅದು ಬೇರೆ ಬೇರೆ ವಿಷಯಗಳ ಮೇಲೆ, DSC ಸಬ್ಜೆಕ್ಟೇ ಬೇರೆ. ಅದನ್ನು ನಾನು ಇನ್ನೇನೋ ಒಂದು ಕೆಲಸ ಮಾಡಿದ್ದೆ ಅದರ ಮೇಲೆ DSC ಇದು ಬರ್ತಿದೆ. ಆಮೇಲೆ ಪರಡ್ಯೂ ಯೂನಿವರ್ಸಿಟಿಯಲ್ಲಿ PhD ತೊಗೊಂಡ ಮೇಲೆ ನಾನು ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿ ಬರ್ಕ್ಲಿಗೆ ಹೋಗಿದ್ದು. ಅಲ್ಲಿ ಬಹಳ ಚೆನ್ನಾಗಿತ್ತು. ಅದು ನನ್ನ ಸಬ್ಜೆಕ್ಟಲ್ಲಿ ಪ್ರಪಂಚದಲ್ಲಿ ಇವತ್ತಿಗೂ ಬಹಳ ಶ್ರೇಷ್ಠವಾದ ಸಂಶೋಧನಾಲಯ. ಅಲ್ಲಿ ನಮ್ಮ GN ಲೂಯಿಸ್ ಅಂತ ಬಹಳ ಲೈನಸ್ ಪಾಲಿಂಗಿಗೆ ಹೇಳ್ಕೊಟ್ಟವರು. ಅವರು ಬಹಳ ದೊಡ್ಡ ಥರ ಸನ್ಯಾಸಿಗಳ ಥರ ಅವರು ನಮ್ಮ ಸಬ್ಜೆಕ್ಟಲ್ಲಿ ಅವರೇ ಗುರುಗಳು, ದೊಡ್ಡ ಗುರುಗಳು ಅವರು. ಅವ್ರ ಸಂಸ್ಥಾಪಿಸಿದ್ದ ರಸಾಯನಶಾಸ್ತ್ರ ವಿಭಾಗ ಅದು. ಅಲ್ಲಿ ಮಾಡಿದ್ದು ಬಹಳ ಒಳ್ಳೆಯ ಅನುಭವ ಅದು. ಅಲ್ಲೊಂದೆರಡು ವರ್ಷ ಆಮೇಲೆ ಇಲ್ಲಿಗೆ ಬಂದುಬಿಟ್ಟೆ. ಅದು 25 ವರ್ಷ ಆದಾಗ 25-25 ವರ್ಷ ನೋ 25 ವರ್ಷ ನಾನು ಇವ್ರಿಗೆ ವಾಪಸ್ ಬಂದಾಗ 25 ವರ್ಷ ಅಂದರೆ ಒಂದು 2-3 ತಿಂಗಳು ಜಾಸ್ತಿ ಆಗುತ್ತೆ. ಈ ಘನಸ್ಥಿತಿ ರಸಾಯನ ಶಾಸ್ತ್ರ ಅನ್ನೋದನ್ನು ತಾವೇ ಹುಟ್ಟುಹಾಕಿದ್ದು ಅಂತ ನಾನೇ ಅಲ್ಲ ಅಂದರೆ ಆಗ್ತಾನೆ ಅಲ್ಲಿ ಇಲ್ಲಿ ಕೆಲವರು ಮಾಡೋರು. ಬಟ್ ಆ ಥರ ಒಂದು ಸಬ್ಜೆಕ್ಟ್ ಇದೆ ಅಂತ ಯಾರೂ ಹೇಳಿಲ್ಲ. ಅದ್ರ ಮೇಲೆ ಒಂದು ಪುಸ್ತಕ ಇರಲಿಲ್ಲ ಆವಾಗ. ಅಂದರೆ ನಾನು ಯಾವ ಹೊಸದು ಶುರು ಮಾಡ್ಬೋದು ಅಂತ ಏನಂದರೆ ನಮ್ದು ಏನಾಗುತ್ತೆ ನಮ್ದು ಎಲ್ಲರೂ ಮಾಡಿದ್ದು ನಾವು ಮಾಡ್ತಾ ಇರ್ತೀವಿ ಸಂಶೋಧನೆಯಲ್ಲಿ. ಒಬ್ಬರು ಒಂದು ಮಾಡ್ತಾರೆ, ಅವರು ಒಂದು ನಾವು ಅದನ್ನು ಸ್ವಲ್ಪ ಕಾಪಿ ಮಾಡಿಕೊಂಡು ಅದನ್ನೇ ಸ್ವಲ್ಪ ಇಂಪ್ರೂವ್ ಮಾಡಿಕೊಂಡು ಅದನ್ನು ಮಾಡೋದು ಸಂಶೋಧನೆ ಮಾಡೋದು ಯಾವಾಗಲೂ ಸಾಮಾನ್ಯ. ಅದು ಮಾಡ್ಬೋದು. ಆದರೆ ಅದಕ್ಕೆ ಬೀಟನ್ ಪಾತ್ ಅಂತ ನೋಡಿದ್ದೀವಿ, ಎಲ್ಲರೂ ಹೋದ ದಾರಿಯಲ್ಲೇ ನಾವು ಹೋಗ್ಬೋದು. ಆದರೆ ಹೊಸ ದಾರಿ ಕಡಿದ್ರೆ ಅದರಲ್ಲೇ ಒಂಥರ ರೋಮಾಂಚಕವಾದ ಒಂದು ಅನುಭವ ಅದು. ಆ ಹೊಸ ದಾರಿ ಯಾವ್ದು ಕರಿಬೋದು ಅಂತ ಅದು ಬಹಳ ಸಣ್ಣ ಹುಡುಗ ಆದಾಗಿಂದ ನನಗೆ ಆಗ ಅನ್ನಿಸ್ತು. ನೋಡಿ ಇವಾಗ ಈ ಭೌತಶಾಸ್ತ್ರದವರು ಬಹಳ ಈ ಘನಪದಾರ್ಥಗಳು ಈ ಘನಪದಾರ್ಥ ಶಾಸ್ತ್ರ ಅನ್ಬೇಕು ಅದನ್ನ, ಅಥವಾ ಪದಾರ್ಥಶಾಸ್ತ್ರ ಅದರಲ್ಲಿ ಅದೇ ಅದಕ್ಕೆ ಸಮಾಂತರವಾಗಿಯೇ ಒಂದು ರಸಾಯನಶಾಸ್ತ್ರವೂ ಇರಲೇಬೇಕು. ರಸಾಯನಶಾಸ್ತ್ರ ಅಂದರೆ ಭೌತಶಾಸ್ತ್ರ ಬರೋಕಲ್ಲ. ಅದಕ್ಕೆಂದರೆ ಅಣುಗಳಿರಬೇಕು, ಅಣುಗಳ ರಚನೆ ಇರಬೇಕು. ಅಣುಗಳ ರಚನೆಯಿಂದ ಬಂದ ಹೊಸ ಹೊಸ ತರಹ ಅದಕ್ಕೆ ಪ್ರಾಪರ್ಟೀಸ್ ಆ್ಯಂಡ್ ಸ್ಟ್ರಕ್ಚರ್ ಅಂತೀವಿ. ಅದಕ್ಕೆ ಅಣುರಚನೆಗೆ ಸರಿಯಾಗಿ ಅದು ಏನಿರುತ್ತೋ ಅದಕ್ಕೆ ಸರಿಯಾದ ತರಹ ಗುಣಗಳು ಬರುತ್ತೆ. ಆ ಗುಣ ರಚನೆಗೂ ಸಂಬಂಧ ಏನು, ಅಣುರಚನೆಗೂ ಗುಣಕ್ಕೂ ಏನು ಸಂಬಂಧ? ಅದಕ್ಕೆ ಯಾವುದೋ ಒಂದು ತೊಗೊಂಡ್ರೆ ಒಂದು ಲೋಹವಾಗಿರುತ್ತೆ, ಇನ್ನೊಂದಾಗಿರುತ್ತೆ, ಒಂದೊಂದು ಅದಕ್ಕೆ ಗುಣಗಳಿರುತ್ತೆ, ಅದು ಹೇಗೆ ಬರುತ್ತೆ? ಇದನ್ನು ಮಾಡಬೇಕಾದ್ರೆ ಅದರಲ್ಲಿ ಅಣುರಚನೆ ಬಹಳ ಮುಖ್ಯವಾಗಿರಬೇಕು. ಅದ್ರ ಜೊತೆಗೆ ರಸಾಯನಶಾಸ್ತ್ರದ ಕೆಲವು ಅನೇಕ ವಿಷಯಗಳು ಅದರಲ್ಲಿ ಕಂಡುಹಿಡಿಯೋದಿದೆ ಅಂದ್ಕೊಂಡು ಅದನ್ನು ಮಾಡೋದು ಹೇಗೆ, ಅದನ್ನು ಮಾಡಿದ ಮೇಲೆ ಅದ್ರ ಬರೋ ಗುಣಗಳು ಹೇಗೆ, ಅದನ್ನು ಗುಣಗಳನ್ನ ನಾವು ಬದಲಾಯಿಸ್ಬೋದಾ ಬೇರೆ ರೀತಿ ಅದನ್ನು ಮಾಡಿ, ಈ ಥರ
ಈ ಥರ ಮಾಡಬೇಕು ಅಂತ ಶುರು ಮಾಡಿದೆ. ಅಂದರೆ ಆಗ ಯಾರಿಗೂ ಗೊತ್ತಿರಲಿಲ್ಲ ಆ ವಿಷಯಗಳು. ಈಗ ಅದು ಅನೇಕರು ಬಹಳ ಸಾಮಾನ್ಯವಾಗಿದೆ. ಅದ್ರ ಮೇಲೆ ಬೇಕಾದಷ್ಟು ಜರ್ನಲ್ ಬರುತ್ತೆ. ಗಣರಸಾಯನಶಾಸ್ತ್ರದಲ್ಲಿ, ಪದಾರ್ಥ ರಸಾಯನಶಾಸ್ತ್ರದಲ್ಲಿ ಒಂದು 10 ಮೇಜರ್ ಬಹಳ ಮುಖ್ಯವಾದ ಈ ಜರ್ನಲ್ಸು ಮ್ಯಾಗಝಿನ್ಸ್ ಇದೆ ಈಗ. ಅಂದರೆ ಆಗಿರಲಿಲ್ಲ. ಅಂದರೆ 40 ವರ್ಷದಿಂದ ಮಾಡ್ತಾ ಇದ್ದೀನಿ. ಸರ್, ಇವಾಗ ತಮ್ಮ 26ನೇ ವಯಸ್ಸಿನಲ್ಲಿ ಮದುವೆ ಮಾಡಿಕೊಂಡ್ರೆ ನೀವು, ಆ ಮದುವೆ ಮಾಡಿಕೊಂಡಿದ್ದು ಕೆಲವು ಆಗಿನ ಸಂದರ್ಭಗಳು ಮತ್ತು ಅದು ಮತ್ತು ನಿಮ್ಮ ಈ ಸಂಶೋಧನೆ ಮೇಲಾದಂಥ ಒಂದು ಪರಿಣಾಮ ಅದರ ಬಗ್ಗೆ ಜ್ಞಾಪಕ. ನನ್ನ ಹೆಂಡತಿ ಆವಾಗ ಬಿ ಎ ನರ್ಸ್ ಮಾಡಿದ್ರು ಇಲ್ಲಿ ಬೆಂಗಳೂರಿನಲ್ಲಿ. ಅವರು ತಂದೆ ಇಲ್ಲಿ ಬಿ ಎಸ್ ನಾರಾಯಣ ಸ್ವಾಮಿ, ನಂಗೆ ಗೊತ್ತಿರೋಲ್ಲ ಅವರನ್ನು. ಅಂದರೆ ನಾವು ಮದುವೆ ಮಾಡಿಕೊಂಡು 1960 ಇಸ್ವಿಲಿ, 41 ವರ್ಷ ಆಗೋಯ್ತು. ಆವಾಗಲೇ ಬೇರೆ ಥರ ನಮ್ಮ ಮದುವೆ ವಿಶ್ವೇಶ್ವರಪುರಂ ಸರ್ಕಲ್ ಸಜ್ಜನ್ ರಾವ್ ಸರ್ಕಲ್ ಮದುವೆ. ಓ, ಬೇಕಾಳು ಜನ ಬಂದಿದ್ರು, ಬಹಳ ಜನ ಬಂದಿದ್ರು. ಅಂದರೆ ಆಗೆಲ್ಲದಕ್ಕಿಂತ ಏನು ನನ್ನ ಮುಖ್ಯವಾಗಿ ಆ ಮದುವೆಯಿಂದ ಏನಂದರೆ, ನನ್ನ ಹೆಂಡತಿಗೂ ಸ್ವಲ್ಪ ದಿನ ಆದಮೇಲೆ ಈ ಹೊಸದು ಕಲಿಯೋದು ಅದೆಲ್ಲ ಅವಳಿಗೂ ಭಾಳ ಇಷ್ಟ ಆಗಿ ಹಾಗೆ ಅವಳೂ ಪಾಪ ಎಜುಕೇಷನ್ನು ಸೈಕಾಲಜಿ ಅದೆಲ್ಲ ಆಮೇಲೆ ಓದ್ತಾ ನಾನು ಮದುವೆ ಮಾಡಿದ್ಮೇಲೆ ಅವಳು 2-3 ಡಿಗ್ರಿ ತೊಗೊಂಡಿದ್ದಾರೆ ನನ್ನ ಹೆಂಡತಿ. ಅಮೆರಿಕಾಲ್ಲಿ ಒಂದು ಡಿಗ್ರಿ, ಆಕ್ಸ್ಫರ್ಡಲ್ಲೊಂದು, ಇಂಡಿಯಾಲ್ಲಿ ಒಂದೊಂದು, ಇಲ್ಲಿ ಬಿ ಆನರ್ಸ್ ಇಂಗ್ಲೀಷ್ ಮಾಡಿದರು. ಅದ್ರ ಜೊತೆಗೆ ನಾನು ಮದುವೆ ಆಗ ಮೊದಲನೇ ವರ್ಷದಲ್ಲೇ ನಾನು ಹೊಸ ಪುಸ್ತಕನ ಬಂದು ಅದು ನನ್ನ ಹೆಂಡತಿ ತುಂಬ ನನಗೆ ಸಪೋರ್ಟ್ ಮಾಡ್ತಾರೆ. ಅದೇ ಅದು ಯೋಚನೆ ಇಲ್ಲ. ಅಂದರೆ ಬರೀ ನಾನು ಸಂಚ್ ಮಾಡೋದು ಮಾತ್ರ ನನ್ನ ಜವಾಬ್ದಾರಿ. ಇದೆಲ್ಲ ನನ್ನ ಹೆಂಡತಿ. ಆಮೇಲೆ ಈ IIT ಕಾನ್ಪುರ್ನಿಂದ ನೀವು ಮತ್ತೆ ಪರಡುಗೆ ಹೋದದ್ದು, ಅಲ್ಲಿ ಅನುಭವಗಳು ಇಲ್ಲಿ ನಾನು ಫಸ್ಟ್ ನಾನು ಭಾರತಕ್ಕೆ ಬಂದಮೇಲೆ ಇಂಡಿಯಾ ತಾತ ಅನ್ಸ್ಬಿಟ್ಟು ಇಂಡಿಯನ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಇದ್ದೆ. ಒಂದು 3-4 ವರ್ಷ ಅನೇಕರು ನನ್ನ ಜೊತೆ ಕೆಲಸ ಮಾಡಿದ್ರು. ಆವಾಗ ಅನ್ನಿಸ್ತು ನನಗೆ ಇಲ್ಲಿ ಮಾಡ್ತಾ ಇರೋ ಸಂಶೋಧನೆ ಅದರ ಲೆವೆಲ್ ಕಡಿಮೆ, ಇದಕ್ಕಿಂತ ಸ್ವಲ್ಪ ಶ್ರೇಷ್ಠತೆ ಜಾಸ್ತಿ ಇರುವಂತಹ ಒಂದು ನಾನು ಸಂಶೋಧನೆ ಮಾಡಬೇಕಾದ್ರೆ ಇಲ್ಲಿ ಬರೋ ಇನ್ಸ್ಟ್ರೂಮೆಂಟ್ಸು ಇದು ಸಾಲದು, ಇಲ್ಲಿ ಏನು ಮಾಡೋದು ಅಂತ ಅನ್ಕೋತಾ ಇದ್ದೆ. ಅವಾಗೇನು ಈ ದೇಶ ಬಿಟ್ಟು ಹೊರಟೋಗ್ಬೇಕಾಗ್ಬೋದು ಅಂದ್ಕೊಂಡಿದ್ದೆ. ಅಮೆರಿಕಾಗೆ ಹೋದೆ, ಒಂದು 6 ಹೇಳ್ತಿದ್ರು, ಕರೆದು ಯಾರೋ ಕರೆದಿದ್ದರು ಶಿಕಾಗೋ, ಆಮೇಲೆ ಪರ್ಡು ತಿರ್ಗಾ ಹೋಗಿದ್ದೆ. ಆವಾಗ ನನಗೆ ಕಾನ್ಪುರ್ IIT ಶುರುವಾಗಿತ್ತು. ಅಲ್ಲಿಂದ ಬರುವ ಅಷ್ಟೊತ್ತಿಗೆ ಅಲ್ಲಿ ನನ್ನ ಪ್ರೊಫೆಸರ್ ಆಗಿ ಇಲ್ಲಿ ಅಪಾಯಿಂಟ್ ಮಾಡಿದ್ರು. ಆಗ ನನಗೆ 29 ವರ್ಷ ಆಗ 29 ವರ್ಷಕ್ಕೆ ಪ್ರೊಫೆಸರ್ ಆಗಿ, ಅದೊಂದು ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಅಂತ ಬೇರೆ. ನಾನು ಹೊಸ ರಸಾಯನಶಾಸ್ತ್ರದ ಒಂದು ವಿಭಾಗ ಶುರು ಮಾಡಿ ಆಗ ಹೊಸ IIT ಆಗ್ತಾನೆ ಶುರುವಾಯ್ತಾಯಿತ್ತು. ಕಾನ್ಪುರ್ ಭಾಳ ಮುಂದೆ ಬಂತು, ಭಾಳ ಚೆನ್ನಾಗಿತ್ತು IIT ಕಾನ್ಪುರ್. ಭಾಳ ಜನ ಬರೋರು ಓದೋದಕ್ಕಾಗ ಅದೊಂದು 15 ವರ್ಷ ಸುಮಾರು ಅಲ್ಲಿ ಕೆಲಸ ಮಾಡಿದೆ. ಆಮೇಲೆ ತಿರ್ಗಾ ಇಲ್ಲಿ ವಾಪಸ್ಸು ಅದನ್ನು ಬಿಡೋ ಟೈಮಲ್ಲಿ ಬಂತು, ಅದೂ ಸಾಲದು ಇನ್ನೂ ಬೇರೆ ಥರ. ಆಮೇಲೆ ಅಷ್ಟೊತ್ತಿಗೆ ಆಕ್ಸ್ಫರ್ಡ್ ಯೂನಿವರ್ಸಿಟಿ ನಾನು ಸ್ವಲ್ಪ ಪ್ರೊಫೆಸರ್ ಆಗಿ ಹೋಗಿದ್ದೆ 1 ವರ್ಷ ಅಲ್ಲಿಂದ. ಅಲ್ಲಿಂದ ಬಂದಮೇಲೆ ತಿರ್ಗಾ ಏನಪ್ಪ ಇಲ್ಲಿ 20 ಸಾಲದು ಇನ್ನೂ ಸ್ವಲ್ಪ ಬೇರೆ ತರಹ, ನಮಗೆ ನಿಮಗೆ ನೀವು ಮೈಕ್ರೋಸ್ಕೋಪ್ಸ್ ಅಂತಾರೆ ಅದಕ್ಕೇನಂತೀರಿ ಇಂಗ್ಲಿಷ್ ಕನ್ನಡದಲ್ಲಿ, ಸೂಕ್ಷ್ಮದರ್ಶಕಗಳು, ಅದಕ್ಕೆ ಎಲೆಕ್ಟ್ರಾನ್ ಸೂಕ್ಷ್ಮ ದರ್ಶಕ, ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್, ಅದನ್ನೆಲ್ಲ ಉಪಯೋಗಿಸಿ ಎಲ್ಲ ಮಾಡ್ತಾ ಇದ್ದೆ. ಅದೊಂದು ಇರಲೇ ಇಲ್ಲ ಇಲ್ಲಿ. ಅದಕ್ಕೆ ಏನು ಮಾಡೋದು ಅಂದ್ಕೊಂಡಾಗ ತಿರ್ಗಾ ನಮ್ಮ ಇಲ್ಲಿ ತಾತ ಅನ್ಸಿಟ್ಟು ವಾಪಸ್ ನೋಡು, ಇಲ್ಲೊಂದು ಹೊಸ ಒಂದು 2 ಹೊಸ ಥರ ವಿಭಾಗಗಳು ಓಪನ್ ಮಾಡ್ಬೋದು, ನೀವೇನು ಬೇಕಾದ್ರೂ ಮಾಡಿ ಇಲ್ಲಿಗೆ ಬನ್ನಿ ಅಂತಂದರು. ಆಗಲೂ ತಿರ್ಗಾ ಅಮೆರಿಕಾ ಹೋಗೋ ಯೋಚನೆ ಬಂದಿತ್ತು, ಅದು ಬರೋಷ್ಟರಲ್ಲೇ ಈ ವಾಪಸ್ ಇಲ್ಲಿಗೆ ಬಂದ್ಬಿಟ್ಟೆ. ನೀವು ಆಗಾಕೆ ಮತ್ತೆ ಇಂಡಿಯಾದಲ್ಲೇ ಕೆಲಸ ಮಾಡಬೇಕು ಅಂತ ಅನ್ನೋದಕ್ಕೆ, ಸ್ವಾತಂತ್ರ್ಯ ಬಂದಾಗ ಬಹುಶಃ ನಿಮಗೆ ಇನ್ನೂ 13-14 ವರ್ಷ, ಆಗಿನ ಸ್ಥಿತಿ ಹೇಗಿತ್ತು ಸರ್, ನಿಮ್ಮ ಮಾನಸಿಕ ಸ್ಥಿತಿ ಯಾವಾಗ? ಅದೊಂಥರ ಅದು ಆಗಿನ ನಮಗೆ ನಮ್ಮ ಇಂಡಿಪೆಂಡೆನ್ಸ್ ಮೂವ್ಮೆಂಟ್, ನಮ್ಮ ಸ್ವಾತಂತ್ರ್ಯ ಸಮರ ಅಂತೀವ ನೋಡಿ, ಅದು ಅದರೂ ಅನೇಕರಿಗೆ ಅನೇಕ ತರಹ ಅದ್ರ ಅದೊಂಥರ ಅನ್ಕೊಂಡು ಅನ್ನಿಸ್ತು. ನಮ್ಮೆಲ್ಲ ಇಷ್ಟೆಲ್ಲ ಕಷ್ಟಪಟ್ಟು ಇಂಡಿಯಾಗೆ ಸ್ವಾತಂತ್ರ್ಯ ಬಂದಮೇಲೆ ನಾವೆಲ್ಲ ಬಂದ್ಮೇಲೆ ನಾವು ಓಡೋದ್ರೆ ಹಾಗೆ ಅದೊಂದು. ಅದು ಅಲ್ಲದೆ ನಾವು ಅಮೆರಿಕಲ್ಲಿ ಮಾಡೋದು ಸುಲಭ, ಬೇಕಾದಷ್ಟು ಎಲ್ಲ ಫೆಸಿಲಿಟೀಸ್ ಇದೆ. ಎಲ್ಲ ಆಗ್ತಾ ಇರೋ ಜಾಗದಲ್ಲಿ ನಾವು ಸೇರಿಕೊಂಡ್ರೆ, ಒಂದು ಮೆರವಣಿಗೆ ಹೋಗ್ತಾ ಇರೋ ನೀವು ಅದರಿಂದ ಹೋದ್ರೆ ಏನು, ಎಲ್ಲ ಹೋಗ್ತಾನೆ ಇದೆಯಲ್ಲ ಮೆರವಣಿಗೆ, ನೀವು ಒಬ್ಬರು ಅಷ್ಟೇ. ಅದ್ರ ಬದಲು ನಾನೇ ಒಂದು ಶುರು ಮಾಡಿ ನಂದೇ ಒಂದು ಹೊಸ ಮೆರವಣಿಗೆಯಲ್ಲಿ ಮಾಡೋಕ್ಕಾಗುತ್ತೆ, ಅದೇ ಬೇರೆ ಥರ. ಅದ್ರದ್ದು ಮಾಡ್ಬೇಕಾದ್ರೆ ನಿಮ್ಮದೇ ಒಂದು ಅದಕ್ಕೆ ಬೇರೆ ಥರ ವ್ಯವಸ್ಥೆಗಳು ಮಾಡಬೇಕಾಗತ್ತೆ. ನಾನು ಮಾಡಿದ್ರೆ ಅದರಿಂದ ಬರೋ ತೃಪ್ತಿ ಅದು ಬಹಳ ಬೇರೆ ಥರ ತೃಪ್ತಿ. ನಮ್ಮ ದೇಶದಲ್ಲಿ ನಾವು ಮಾಡಿ ಅದು ಅದನ್ನು ಎಲ್ಲರೂ ನೋಡಿ ಏನಪ್ಪ ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಬೆರಗಾದ ಪಕ್ಷಕ್ಕೆ ಆ ಥರ ಸಂಶೋಧನೆ ಅದರಿಂದ ಬರೋ ತೃಪ್ತಿ, ನಾವು ಅಮೆರಿಕಾದ ಮಾಡಿ ಬಂದಿರೋ ತೃಪ್ತಿ ಇಲ್ಲ. ಇವತ್ತೇ ನಾನು 2 ಕಾಗೆಗಳು ಬಂತು ಆಕ್ಸ್ಫರ್ಡಿಂದ. ನಾನು ಅವರು ಇಲ್ಲೇ ನಾನು ಮಾಡಿದ ಇದ್ರ ಮೇಲೆ ಅವರೇನು ಮಾಡಿ ನಾವಿಬ್ಬರು ಅದನ್ನು ಮಾಡೋಕ್ಕಾಗತ್ತೆ ನಿಮ್ಮ ಜೊತೆಗೆ ಅಂತ. ಯಾರೋ ನಾವು ಇಲ್ಲಿ ಮಾಡಿದ್ರ ಮೇಲೆ ಬೇಕಾದಷ್ಟು ಜನ ಮಾಡ್ತಾರೆ ಈಗ ಹೊರಗಡೆ. ಇವಾಗ ಯಾವ ಜನರಲ್ಲಿ ನೋಡಿ ನಮ್ಮ ಬೇಕಾದಷ್ಟು ರೆಫರೆನ್ಸ್ಗಳು ಬರುತ್ತೆ ಅದನ್ನು ನಾವು ಇಲ್ಲಿ ಮಾಡಿರೋದು. ಈಗ ಆ ಥರ ಮಾಡಬೇಕು ಮೊದಲಿಂದ ನನಗೆ, ಅಂದರೆ ಆ ಥರ ಆಗುತ್ತೋ ಅಂತ ಗೊತ್ತಿಲ್ಲ. ಇದು ಅದೊಂದು ಚಾನ್ಸ್ ತೊಗೋಬೇಕು.
ನಮ್ಮ ಜೀವನದಲ್ಲೇ ಎಲ್ಲವೂ ಚಾನ್ಸೇನೆ, ಏನೋ ಎಲ್ಲನೂ ನಿಮಗೆ ಹೀಗೆ ಆಗುತ್ತೆ ಭವಿಷ್ಯ ಅಂತ ಹೇಳೋಕ್ಕಾಗೋದಿಲ್ಲ. ಅಂದರೆ ಅದು ಭವಿಷ್ಯ ಹೀಗೆ ಆಗುತ್ತೆ ಅಂದಾಗ ನಾವು ಕಷ್ಟ ಪಡಬೇಕು, ತುಂಬ ಕಷ್ಟ ಬಿಡಬೇಕು ಆಗುತ್ತೆ ನಿಮಗೆ. ಅದಕ್ಕೆ ಅನ್ನೋದು ಕಷ್ಟ ಬಿಟ್ಟು ಮಾಡಿದ ಮೇಲೆ ಬರ್ತೋ ಇಲ್ವೋ ಅಂತ ಹೇಳ್ಬೋದು, ಬರೋಕ್ಕೆ ಮಾಡೋಕ್ಕೆ ಮುಂಚೆನೇ ಹೇಳೋದು ಕಷ್ಟ. ತಮಗೆ ಈ ಸಾಹಿತಿಗಳ ಸಂಪರ್ಕ ಚಿಕ್ಕ ವಯಸ್ಸಿನಲ್ಲೇ ಆಗಿತ್ತು ಅಂತ, ಅದರ ಪ್ರಭಾವ ಹೇಗೆ ಸರ್? ಸಣ್ಣ ಸಾಹಿತಿಗಳದ್ದು ಈಗಲೂ ನನಗೆ ತುಂಬ ಪ್ರಭಾವ ಇದೆ. ಆಗ ಜಾಸ್ತಿ ಕನ್ನಡ ದೂತ ಇದೆ ಕನ್ನಡದಲ್ಲಿ, ನಮ್ಮ ಅನೇಕರು ಯಾರ್ಯಾರು ಸಾಮಾನ್ಯವಾಗಿ ಎಲ್ಲರಿಗಿಂತ ಜಾಸ್ತಿ ಬಹಳ ತುಂಬ ನನಗೆ ಇಷ್ಟವಾದವರು ಅಂದ್ರೆ ಆಗಿದೆ ಡಿ ವಿ ಗುಂಡಪ್ಪನವರು. ನಮ್ಮನೆ ಹತ್ತಿರದ ಮನೆ ಮುಂದೆ ಇದ್ರು ಅವರು. ಸರ್ ಕೈಲಾಸಂ ಏನಾದರು? ಕೈಲಾಸಂ ಅದೇ ಬೇರೆ ತರ ಕೈಲಾಸ, ಅದೊಂಥರ ಸಂತೋಷವಾಗಿ ನಾಟಕ ಆಡೋದಕ್ಕೆ. ಅದಂದ್ರೆ ಪ್ರಭಾವ ಅನ್ನೋದು ಡಿ ವಿ ಗುಂಡಪ್ಪನವರು, ಅವರು ಶಿವರಾಮ್ ಕಾರಂತ್, ಆನಾ ಕೃಷ್ಣರಾವ್ ಒಂದು ರೀತಿಲಿ, ಬಟ್ ಶಿವರಾಮ್ ಕಾರಂತ್ ನನಗೆ ಯಾವಾಗ ಅನ್ಕೊಂಡು ನಮ್ಮ ನಮ್ಮ ಕನ್ನಡದಲ್ಲಿ ಒಬ್ಬರು ನೊಬೆಲ್ ಪ್ರೈಸ್ ಬರಬೇಕು ಅಂತ ಕಾದಂಬರಿ ಶಿವರಾಮ್ ಕಾರಂತ ಬೇಂದ್ರೆ ಕನ್ನಡ ಪದ್ಯದಲ್ಲಿ ಅವರು. ಡಿ ವಿ ಗುಂಡಪ್ಪನವರು ನೊಬೆಲ್ ಪ್ರೈಸ್ ಬರೋಷ್ಟು ಬರೀಲಿಲ್ಲ, ಆದರೆ ಅವ್ರು ಬರೆದಿದ್ದು ಎರಡು ಪುಸ್ತಕ ಆದರೂ ಮಂಕು ಮಂಕು ಹೇಗಿದೆ ನೋಡಿ, ಆ ಥರ ಬರೆಯೋಕೆ ಸಾಧ್ಯವೇ ನೋಡಿ ಇವಾಗ. ಆ ಥರ ಬರೆದವರೆ ನಾನು ನೋಡಿಲ್ಲ, ಬರೆದ ಒಂದು ಎರಡು ಪುಸ್ತಕಗಳ ಅದು ಅವ್ರು ಗೀತೆ ಬೇರೆ ಬರೆದಿದ್ದಾರೆ, ಭಗವದ್ಗೀತೆ ಮತ್ತು ಜೀವನ ಧರ್ಮಯೋಗ. ಅವರು ಗೋಕುಲ ಇನ್ಸ್ಟಿಟ್ಯೂಟ್ ಮಾಡೋ ಅಲ್ಲಿಗೆಲ್ಲ ಹೋಗ್ತಾ ಇದ್ದೆ ನಾನು ಲೆಕ್ಚರ್ ಸಣ್ಣ ಹುಡುಗಾದಾಗಿದೆ, ಸಣ್ಣ ಹುಡುಗಾದಾಗ ಅವ್ರ ಪ್ರಭಾವ ಆಯಿತು. ಅಂದರೆ ಈಗ ನಾನು ಬೇಕಾಶ್ ಓದ್ತೀನಿ, ತಿಂಗಳಿಗೆ ಎರಡು ಮೂರು ಪುಸ್ತಕ ಯಾವ್ದಾರ ಒಂದು ಪುಸ್ತಕ ಓದ್ತಾ ಇರ್ತೀನಿ. ತಾವು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ತಾತಾ ಇನ್ಸ್ಟಿಟ್ಯೂಟ್ನ ಎರಡು ಸಾರಿ ನಿರ್ದೇಶಕರಾಗಿದ್ದಿರಿ, ಮೊದಲು ಒಂದು ಸಾರಿ ಮತ್ತೆ ಇನ್ನು 5 ವರ್ಷ. ತಾತಾ ಇನ್ಸ್ಟಿಟ್ಯೂಟ್ನಲ್ಲಿ ಬಹುದು ಎರಡು ಟರ್ಮು ಅಂದರೆ ಏನು, ನಾನು ಫಸ್ಟ್ ಮೊದಲು ನಿರ್ದೇಶನ ಆದಾಗ ತಾತಾ ಇನ್ಸ್ಟಿಟ್ಯೂಟ್ ಒಂದು ಸಣ್ಣ ಇನ್ಸ್ಟಿಟ್ಯೂಟ್ ಆಗಿತ್ತು, ಅದಕ್ಕೆ ಬಜೆಟ್ ಬಹಳ ಕಡಿಮೆ ಇತ್ತು, ಅದರಲ್ಲಿ ಇದ್ದಿದ್ದ ಅನೇಕ ಥರ ನಮಗೆ ಸಂಶೋಧನೆ ಮಾಡಬೇಕಾದ ಎಕ್ವಿಪ್ಮೆಂಟ್ ಅಥರ ಇನ್ಸ್ಟ್ರೂಮೆಂಟ್ಸು ಬಹಳ ಕಡಿಮೆ ಇತ್ತು, ಅಂದರೆ ಕಂಪ್ಯೂಟರ್ ಫೆಸಿಲಿಟೀಸು. ಅದರ ಮೊದಲು 5 ವರ್ಷ ಏನು ಮಾಡಿದೆ, ಇಲ್ಲಿ ನಾನು ಆದಷ್ಟೂ ಆಧುನಿಕ ಸಂಶೋಧನೆ ಮಾಡೋದಕ್ಕೆ ಏನೇನು ಬೇಕೋ ಅದನ್ನೆಲ್ಲನೂ ಎಲ್ರಿಗೂ ಕೊಡಿಸೋಕ್ಕೆ ಮಾಡೋ, ಅದು ಸುಮಾರು 100,000,000,000 ರೂಪಾಯಿ ತಂದೆ ಅಲ್ಲಿಂದ ಇಲ್ಲಿಂದ ಬಿಲ್ಡಿಂಗ್ಗಳು. ಮೊದಲು ಇದ್ದಕ್ಕೂ ನಾನು ಡೈರೆಕ್ಟರ್ ಆದಮೇಲೂ ಸುಮಾರು 3ರಷ್ಟು ಜಾಸ್ತಿ ಬಿಲ್ಡಿಂಗ್ಸು, ಲೆಬಾರಟ್ರಿ ಫೆಸಿಲಿಟೀಸು, ಎಕ್ವಿಪ್ಮೆಂಟ್ ಸುಮಾರು 100-200 ಕೋಟಿ ಆಗಿನ ಕಾಲದಲ್ಲಿ ಅಷ್ಟು ತರೋಕ್ಕಾಯಿತು. ಅನೇಕರು ನನಗೆ ಸಹಾಯ ಮಾಡಿದ್ರು, ಹೊಸ ವಿಭಾಗಗಳನ್ನ ಶುರು ಮಾಡಿದ್ವಿ, ಜೆನೆಟಿಕ್ ಇಂಜಿನಿಯರಿಂಗು ಅದೆಲ್ಲ ಆಗಲೇ ಶುರು ಮಾಡಿದ್ದು. ಇವಾಗೆಲ್ಲ ಜಿನೋಮ್, ಹ್ಯೂಮನ್ ಜಿನೋಮ್ ಹೊಸ ಭಾಗ ವಿಭಾಗ ಅದು ಕೂಡ ಶುರು ಮಾಡಿದ್ವಿ. ಅನೇಕ ಥರ ಕೆಲಸ ಮಾಡೋಕ್ಕಾಯಿತು. ಅದಾದಮೇಲೆ ಅದು ಬಿಡೋ ಟೈಮು ಬಂತು. ಅದು ಬಿಟ್ಟಂದರೆ ಅವನ್ನ ಬಿಡೋವಾಗ ಪಾಪ ನಮ್ಮ ಅವರು ಭಾಳ ಚೆನ್ನಾಗಿ ನನಗೆ, ನೀವು ಸಾಯೋವರೆಗೂ ಇಲ್ಲಿ ಪ್ರೊಫೆಸರ್ ಆಗಿ ಇರ್ಬೋದು ಅಂದ್ಬಿಟ್ಟು ಒಂದು ಹೊಸ ಮಾಡಿ ನನ್ನ ಲೈಫ್ ಟೈಮ್ ಪ್ರೊಫೆಸರ್ ಆಗಿ ಮಾಡಿದ್ರು. ವೆರಿ ನೈಸ್. ಆಮೇಲೆ ಇಲ್ಲಿ ನೆಹರು ಸೆಂಟ್ರಿಗೆ ಬಂದು ಶುರು ಮಾಡಿ, ಇದನ್ನ ಕಟ್ಟೋಕೆ ಶುರು ಮಾಡಿದ್ದೆ ಅಷ್ಟೊತ್ತಿಗೆ. ಇದನ್ನ ಒಂದು 5 ವರ್ಷ. ಸರ್, ಈ ಜವಾಹರಲಾಲ್ ನೆಹರು ನೀವೇನು ಒಂದು ಉನ್ನತ ಸಂಶೋಧನಾ ಕೇಂದ್ರ ಅಂತ ಮಾಡಿದ್ದೀರಿ, ಇದರ ಚಟುವಟಿಕೆಗಳ ಬಗ್ಗೆ ಕೆಲವು ಮಾತನ್ನು ಹೇಳಿ ಸರ್. ಇದು ಸಣ್ಣ ಸಂಶೋಧನಾ ಕೇಂದ್ರ ಎಲ್ಲ, ಇದು ನಾವು 100-150 ಜನ ಇದ್ದೀವಿ. ಒಂದು 5-6 ವಿಷಯಗಳಲ್ಲಿ ಮಾತ್ರ ಇಲ್ಲಿ ಕೆಲಸ ಮಾಡ್ತೀವಿ. ಮೊಲಿಕ್ಯುಲರ್ ಬಯಾಲಜಿ, ಜೆನೆಟಿಕ್ಸ್, ಭೌತಶಾಸ್ತ್ರ, ರಸಾಯನಶಾಸ್ತ್ರ ಎರಡೂ ಅದರ ವಿಷಯಗಳಲ್ಲಿ ಕೆಲಸ ಮಾಡ್ತೀವಿ. ಹೀಗೆ ನಾವು 2-3-4 ವಿಷಯಗಳಲ್ಲಿ ಮಾತ್ರ ಇಲ್ಲಿ ನಾವು ಸಂಶೋಧನೆ ಮಾಡೋದು. ಅದ್ರ ಜೊತೆಗೆ ನಮ್ಮ ಸಣ್ಣ ಹುಡುಗರಿಗೆ, ಸಣ್ಣ ಮಕ್ಕಳಿಗೆ ವಿಜ್ಞಾನದಲ್ಲಿ ಪ್ರೋತ್ಸಾಹ ಕೊಡೋದಕ್ಕೆ ಅನೇಕ ಥರ ಪ್ರೋಗ್ರಾಮ್ಗಳು ಇಟ್ಟಿದ್ದೀವಿ. ಇವಾಗ ನಮ್ಮ ಅಂಡರ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸ್ಗೆ, ಅಂಡರ್ ಗ್ರ್ಯಾಜುಯೇಟ್ ವಿದ್ಯಾರ್ಥಿಗಳಿಗೂ ಕೂಡ ನಾವು ಈ ರಿಸರ್ಚ್ ಫೆಲೋಶಿಪ್ಸ್ ಕೊಡ್ತೀವಿ, ಅದೊಂದು ಮಾಡ್ತೀವಿ. ಅನೇಕ ಥರ ಲೆಕ್ಚರ್ಸ್ ಇವನು ಬೇರೆ ಬೇರೆ ಯೂನಿವರ್ಸಿಟಿಗಳಿಗೆಲ್ಲ ಹೋಗಿ ನಾವು ಲೆಕ್ಚರ್ ಕೊಡೋ ಪ್ರೋಗ್ರಾಮ್ ಇಟ್ಟಿದ್ದೀವಿ. ವಿಸಿಟಿಂಗ್ ಫೆಲೋಸ್ ಬೇಕಷ್ಟು ಅನೇಕ ತರಹ ಹೊಸ ಪ್ರೋಗ್ರಾಮ್ ಮಾಡ್ತೀವಿ. ಸಣ್ಣದು ಅಂದರೆ ನೀವು ಸಣ್ಣದು ಸಣ್ಣದು ಅಂತಂದ್ರೆ ಇಲ್ಲಿ ಪ್ರಯೋಗಕ್ಕೆ ಅನುಕೂಲವಾಗ್ತಕ್ಕಂಥ ವಿಶೇಷವಾದ ಉಪಕರಣಗಳಿದೆ ಅಂತ. ಇದು ಸಣ್ಣದಾದ್ರೂ ಇನ್ನು ಕೆಲವು ವಿಷಯದಲ್ಲಿ ನಮ್ಮ ಭಾರತದಲ್ಲಿ ಈ ತರಹ ವಸತಿಗಳು, ವಸತಿ ಅಂತೀವ, ಅನುಕೂಲಗಳು, ಫೆಸಿಲಿಟೀಸ್, ಅನುಕೂಲಗಳು ಎಲ್ಲೂ ಇಲ್ಲ. ಉಪಕರಣಗಳು ಸರ್, ಮ್ಯಾಗ್ನೆಟ್, ವಸತಿ, ಅನುಕೂಲತೆ, ಉಪಕರಣ ಸೇರ್ಕೊಳ್ಳುತ್ತೆ ಅದರಲ್ಲೇ. ಉಪಕರಣ ಒಂದು, ಉಪಕರಣದಿಂದಲೇ ಆಗಲ್ಲ ನೋಡಿ. ಎಲೆಕ್ಟ್ರಿಸಿಟಿ ನಿಮಗೆ ಬೇಕು, ವಿದ್ಯುತ್ ಶಕ್ತಿ ಇಲ್ಲದೆ ನೀವು ಕೆಲಸ ಹೇಗೆ ಮಾಡೋಕ್ಕಾಗುತ್ತೆ? ಅದೇ ಇರೋದು ಯಾವ ಯೂನಿವರ್ಸಿಟಿಯಲ್ಲಿ. ನೀರು ಬೇಕು, ನೀರು ಸದಾ ನೀರು ಬೇಕು, ಎಲ್ಲಿ ಸಿಗುತ್ತೆ ಹೇಳಿ? ಹೌದು, ನೀರೇ ಇರೋದಿಲ್ಲ. ಅದರಿಂದ ಏನು ಮಾಡಿ, ಇಲ್ಲಿ ನಮ್ಮ ಎಲೆಕ್ಟ್ರಿಸಿಟಿ ನಮ್ಮ ಬೆಂಗಳೂರು ಸಿಟಿ ಕೊಡಲಿ ಬಿಡಲಿ, ನಮ್ಮದೇ ಒಂದು ಎಲೆಕ್ಟ್ರಿಸಿಟಿ ಸಪ್ಲೈ ಬೇರೆ ಥರ ಇಟ್ಕೊಂಡು ಎಲ್ಲ ಕಡೆ. ಅದರಿಂದ ನಾನು ಏನು ಸಂಶೋಧನೆ ಮಾಡಿದ್ರು ಅದನ್ನು ನಂದೇ ಸ್ವಂತ ಎಲೆಕ್ಟ್ರಿಸಿಟಿ, ನಂದೇ ಸ್ವಂತ ನೀರು ಸರಬರಾಜಿದ್ದು ಸ್ವಂತ ಮಾಡ್ಕೊಂಡು ಅದರಲ್ಲಿ ಮಾಡೋಕ್ಕೆ ಆಗ್ತಾಯಿಲ್ಲ ಕೆಲಸ.
ಸರ್, ಇವಾಗ ವಿಜ್ಞಾನ ಕ್ಷೇತ್ರದಲ್ಲಿ ಇತ್ತೀಚಿನ ದಿನಗಳಾಗಿರ್ತಕ್ಕಂಥ ಒಂದು ಬೆಳವಣಿಗೆ ಅಂತ ಹೇಳಿದ್ರೆ, ಇನ್ನು ಇವತ್ತಿನ ತಾನೇ ಬೆಳಗ್ಗೆ ಪೇಪರ್ನಲ್ಲಿ ನಾವು ಓದಿದ್ವಿ, ಈ ಶುದ್ಧ ವಿಜ್ಞಾನಕ್ಕೆ ಒಂದು ಬಿ ಎಸ್ ಸಿ ಲೆವೆಲ್ ಆಗಲಿ, ಎಮ್ ಎಸ್ ಸಿ ಲೆವೆಲ್ ಆಗಲಿ, ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಇದಕ್ಕೆ ವಿದ್ಯಾರ್ಥಿಗಳೇ ಬರ್ತಾ ಇಲ್ಲ. ಆಸಕ್ತಿ ಒಟ್ಟು ಕಡಿಮೆ ಆಗೋಗ್ತಾ, ಅದಕ್ಕೆ ಏನು ಮಾಡಬೇಕು? ಏನು ಏನಾಗೋಗಿದೆ ಜನಗಳಿಗೆ ವಿಜ್ಞಾನದ ಮೇಲೆ, ವಿಜ್ಞಾನ ಅಂದ್ರೆ ಏನು ಅಂತ ತಿಳ್ಕೊತಾ ಇಲ್ಲ. ವಿಜ್ಞಾನ ಅಂದ್ರೆ ಏನು ತಿಳ್ಕೊಳ್, ವಿಜ್ಞಾನದಿಂದ ದುಡ್ಡು ಬರೋದಿಲ್ಲ, ವಿಜ್ಞಾನದಿಂದ ನಾವು ಜಾಸ್ತಿ ದುಡ್ಡು ಮಾಡೋಕ್ಕಾಗೋದಿಲ್ಲ, ಈ ಥರ ಅಂದ್ಕೋತಾ ಇದ್ದಾರೆ ಹೊರತು ವಿಜ್ಞಾನ ಯಾಕೆ ಬೇಕು ಅಂತ ಅನ್ನೋದನ್ನು ಯೋಚನೆ ಮಾಡಿಲ್ಲ. ವಿಜ್ಞಾನ ಇಲ್ಲದೆ ಇದ್ರೆ, ವಿಜ್ಞಾನದ ಬೇಸ್ ಅಂತ ನೋಡಿ, ವಿಜ್ಞಾನದ ಒಂದು ಆಧಾರ ಇಲ್ಲದೆ ಇದ್ರೆ ಯಾವ ಒಂದು ಸಮಾಜನು ಮುಂದೆ, ತಂತ್ರಜ್ಞಾನ ಸಮಾಜವೇ ಮುಂದೆ ಬರುತ್ತೆ. ಸಮಾಜ ಮುಂದೆ ಒಂದು ಸಮಾಜ ಮುಂದೆ ಬರಬೇಕಾದ್ರೆ ಒಂದು ವಿಜ್ಞಾನದ ಒಂದು ಆಧಾರ ಇರಬೇಕು. ಅದರ ಜೊತೆಗೆ ವಿಜ್ಞಾನ ಆಧಾರ ಇಲ್ಲದೆ ಮುಂದೆ ತಂತ್ರಜ್ಞಾನ ಬರೋಕ್ಕೆ ಸಾಧ್ಯವಿಲ್ಲ. ತಂತ್ರಜ್ಞಾನ ಇಲ್ಲದೆ ನಿಮ್ಮ ಇಂಡಸ್ಟ್ರಿ ಅನ್ನೋದು ನಿಮ್ಮ ಯಾವ ಹಾಗೆ ಮುಂದೆ ಬರುತ್ತೆ? ನಮ್ಮ ದೇಶಕ್ಕೆ ಮುಂದೆ ನಾವು, ನಮಗೆ ಬೇಕಾದಷ್ಟು ಹಣ ಬೇಕು. ಎಷ್ಟು ಬಡವರಿದ್ದೀವಿ, ಎಷ್ಟು ಜನ ಇದ್ದೀವಿ ನಮ್ಮ ದೇಶದಲ್ಲಿ, ಇವರಿಗೆಲ್ಲ ಊಟ ಹಾಕೋರ್ಯಾರು, ಇವ್ರನ್ನೆಲ್ಲ ನೋಡ್ಕೊಳ್ಳೋರ್ಯಾರು, ಇವ್ರಿಗೆ ಬೇಕಾದ ಹಣ ಎಲ್ಲಿಂದ ಬರುತ್ತೆ? ನಮ್ಮ ಕೈಗಾರಿಕೆ ಇದ ನಮ್ಮ ಸಂಸ್ಥೆಗಳಿಂದ ಬರಬೇಕು ಹೊರತು ಹೊರಗಡೆಯಿಂದ ಬರೋದಿಲ್ಲ. ಅದರಿಂದ ಅದೆಲ್ಲ ಬರಬೇಕಾದ ಪಕ್ಷಕ್ಕೆ ಅದು ನಮ್ಮ ವಿಜ್ಞಾನ, ನಮ್ಮ ತಂತ್ರಜ್ಞಾನದ ಆಧಾರದ ಮೇಲೆ ಬರಬೇಕು. ಅದನ್ನು ಬರ್ಬೇಕಾದ್ರೆ ಹೇಗೆ ಬರುತ್ತೆ? ನಮ್ಮ ಹುಡುಗರು ತಂತ್ರಜ್ಞಾನ ತಗೊಳ್ಳೋದಿಲ್ಲ, ವಿಜ್ಞಾನ ತಗೊಳ್ಳೋದಿಲ್ಲ, ನಾವು ಬರೀ ಅದು ಇದು ಚಿಲ್ಲರೆ ಕೆಲಸ ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಇರ್ತೀವಿ ಅನ್ನೋದಾದರೆ ಹೇಗೆ ಬರ್ಬೇಕು? ನನಗೆ ಆಶ್ಚರ್ಯ ಆಗೋದೇನು ಅಂದರೆ, 67 ತುಂಬಿ 68ಕ್ಕೆ ಬರೋವಾಗ್ಲೂ ನಿಮಗೆ ನಿವೃತ್ತಿ ಆಗಬೇಕು ಅಂತ ಅನ್ಸೋದೇ ಇಲ್ವಾ? ಏನು ಇಷ್ಟೊಂದು ಚಟುವಟಿಕೆ ಗುಟ್ಟು? ಅದು ಏನಾಗುತ್ತೆ, ಕೆಲಸ ಮಾಡ್ತಾ ಇರೋರಿಗೆ ಅದೊಂಥರ ಯೋಗ ಅಂತ ಅನ್ಬೇಕು. ಯಾಕೆಂದರೆ ಅದು ಕೆಲಸ ನಿಲ್ಲಿಸ್ಬಿಟ್ರೆ ಅದೇ ಸಾವು. ಬುದ್ಧಿ ಉಪಯೋಗಿಸೋರಿಗೆ, ವಿಜ್ಞಾನಿಗಳಿಗೆ, ಸಾಹಿತಿಗಳಿಗೆ ನಿವೃತ್ತಿ ಆಗೋದು ಅಂತ ಅರ್ಥನೇ ಇಲ್ಲ. ನೀವು ಕೆಲಸದಿಂದ ನಿವೃತ್ತಿ ಆಗ್ಬೋದು, ಬುದ್ಧಿ ಉಪಯೋಗಿಸೋದು ನಿಲ್ಲಿಸೋದಕ್ಕೆ ಸಾಧ್ಯವಿಲ್ಲ. ಕೆಲಸದಿಂದ ನಿವೃತ್ತಿ ಆದ ಲೇಖನ ಬರೆಯೋದು ನಿಲ್ಲಿಸೋಕ್ಕಾಗೋದಿಲ್ಲ. ಸ್ವಾತಂತ್ರ್ಯ ಬರೋದಕ್ಕೆ ಕೆಲವು ವರ್ಷಗಳ ಮುಂಚಿನಿಂದ ಇಲ್ಲಿಯವರೆಗೆ ತಾವು ಸಕ್ರಿಯವಾಗಿ ಈ ದೇಶದ ಬೆಳವಣಿಗೆಯನ್ನು ಕಂಡವರು, ಈ ದೇಶದ ಪ್ರಧಾನಿಯವರಿಗೆ ಕೂಡ ನೀವು ಸಲಹೆಗಾರರಾಗಿದ್ದಂಥವರು, ಎಲ್ಲ ನೋಡಿದ್ದೀರಿ. ನಾವು ಪ್ರತಿನಿತ್ಯ ನೋಡುವಾಗ ಎಲ್ಲೋ ಒಂದು ಕಡೆ ದಿನ ಜೀವನದಲ್ಲಿ ನಮಗೆ ನಿರಾಶೆ ಅಲ್ಲಲ್ಲೇ ಕಾಣ್ತಾ ಇರುತ್ತೆ. ನಿಮ್ಮ ಈ ಅನುಭವದ ಹಿನ್ನೆಲೆಯಲ್ಲಿ ಈ ದೇಶದ ಭವಿಷ್ಯದ ಬಗ್ಗೆ ನಿಮ್ಮ ಕನಸು, ಕಲ್ಪನೆ ಏನು ಸರ್? ಏನಾಗೋಗಿದೆ, ನಮ್ಮ ದೇಶದಲ್ಲಿ ತುಂಬ ನಮ್ಮ ಸರ್ಕಾರದಿಂದಾನೇ ಎಲ್ಲನೂ ಆಗ್ತಾ ಇದೆ. ಸರ್ಕಾರದ ಕೈಲಿ ಎಲ್ಲ ಪವರ್ ಸೆಂಟರ್ ನೋಡ್ತೀವಿ, ಸರ್ಕಾರನೇ ಎಲ್ಲ ಮಾಡಬೇಕಾಗಿ, ಅದು ಬೇಕಾಗಿಲ್ಲ. ನಮ್ಮ ಜನತೆಯೇ ಅನೇಕ ಥರ ಮಾಡ್ಬೋದು. ನಮ್ಮ ವಿದ್ಯಾಭ್ಯಾಸ, ನಮ್ಮ ಆರೋಗ್ಯದ ಸಂಸ್ಥೆಗಳು, ಇದೆಲ್ಲನೂ ನಮ್ಮ ಜನತೆಯೇ ಅದನ್ನು ಇದಕ್ಕಿಂತ ಉತ್ತಮ ಮಾಡ್ಬೋದು. ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ ಮಾಡಬೇಕು, ನಮ್ಮ ಎನರ್ಜಿ, ಎಜುಕೇಷನ್, ಟ್ರಾನ್ಸ್ಪೋರ್ಟೇಷನ್, ಇಂಥವೆಲ್ಲ ಮುಖ್ಯವಾಗಿ ಇನ್ನೊಂದು 10 ವರ್ಷದಲ್ಲಿ ನಾವು ಮಾಡಿದ್ರೆ ನಮ್ಮ ದೇಶ ಎಲ್ರಿಗೂ ಒಳ್ಳೆ ಆರೋಗ್ಯ ಇರೋ ಹಾಗೆ ನೋಡಿಕೊಂಡು, ವಿದ್ಯಾಭ್ಯಾಸ ಬರೋ ನೋಡಿಕೊಂಡ್ರೆ ಇವ್ನು ಅಷ್ಟೇ ಮಾಡಬೇಕಾಗಿತ್ತು. ನಾವು ಅದು ಮಾಡೋದೇನು ಕಷ್ಟ ಇಲ್ಲ, ಮತ್ತು ಅದನ್ನು ಸರಿಯಾಗಿ ಮಾಡ್ತಾ ಇಲ್ಲ. ಅದು ಮಾಡಿದ ಪಕ್ಷಕ್ಕೆ ಇನ್ನು 15-20 ವರ್ಷದಲ್ಲಿ ನಮ್ಮ ದೇಶ ಒಳ್ಳೆ ಆಧುನಿಕ ದೇಶವಾಗೇ ಇರ್ಬೋದು ಅನಿಸುತ್ತೆ ನನಗೆ. ಸರ್, ಸ್ವಂತ ಶಕ್ತಿಯಿಂದ ಯಾವ ರೀತಿ ಬದುಕಬೇಕು ಅನ್ನೋ ಹಾಗೆ ನಿಮಗೆ ಇಷ್ಟ ಬಂದ ರೀತಿಯಲ್ಲಿ ಬದುಕನ್ನು ರೂಪಿಸಿಕೊಂಡು ಇಷ್ಟೊಂದು ಆನಂದವಾಗಿ ಇಲ್ಲಿವರೆಗೆ ನಮ್ಮ ಜೊತೆಯಲ್ಲಿ ಮಾತಾಡಿ ಈ ದೇಶದ ಭವಿಷ್ಯದ ಬಗ್ಗೆ ನೀವು ಒಂದು ಸುಂದರವಾಗಿರತಕ್ಕಂಥ ಒಂದು ಆಶಾದಾಯಕವಾಗಿರ್ತಕ್ಕಂಥ ಒಂದು ಮಾತನ್ನು ಕೂಡ ತಾವು ಹೇಳಿದ್ದೀರಿ. ಇದನ್ನು ನಮ್ಮ ಜನ ತುಂಬ ಮೆಚ್ಚುತ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟು ಹೊತ್ತು ತಾವು ನಮ್ಮ ಜೊತೆಗಿದ್ದು ನಿಮ್ಮ ಜೀವನದ ಉದ್ದಕ್ಕೂ ಆದಂಥ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ. ನಮಸ್ಕಾರ.